ಇಡೀ ಸೋಲಾರ್ ಸಿಸ್ಟಮ್ ಅಲ್ಲಿ ಬರೀ ಪೃಥ್ವಿ ಮಾತ್ರ ಒಂದೇ ಪ್ಲಾನೆಟ್ ಅಲ್ಲಿ ಜೀವನ ಸಾಧಿಸೋಕಾಗೋದು. ನಾವು ಪೃಥ್ವಿಯ ಮೇಲೆ ಬದುಕ್ತೀವಿ ಆದರೆ ಕೆಲವಷ್ಟು ಫ್ಯಾಕ್ಟ್ಸ್ ಗೊತ್ತಿಲ್ಲ. ಇವತ್ತು ನಾನು ಟಾಪ್ 5 ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಿ. ಫ್ಯಾಕ್ಟ್ ನಂಬರ್ 1, ದಿ ಏಜ್ ಆಫ್ ದಿ ಅರ್ತ್. ನಿಮಗೆ ಗೊತ್ತಾ ಅರ್ತಿನ ಏಜು ಎಷ್ಟು ಅಂತ? 4.54 ಬಿಲಿಯನ್ ಇಯರ್ಸ್, ಅಂದರೆ 454 ಕೋಟಿ ವರ್ಷ. ಇವಾಗ ನಿಮ್ಮ ಮೈಂಡಲ್ಲಿ ಬರುತ್ತೆ ಅರ್ತಿನ ಏಜ್ ಸೈಂಟಿಸ್ಟರು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರಂತ. ನಾನು ನಿಮಗೆ ಹೇಳುತ್ತೇನೆ, ರೇಡಿಯೋಮ್ಯಾಟ್ರಿಕ್ ಡೇಟಿಂಗ್ ಟೆಕ್ನಿಕ್. ಸೈಂಟಿಸ್ಟ್ ಯಾವುದಾದರೂ ಕಲ್ಲು ಅಥವಾ ಮೆಟೀರಿಯಲ್ದಿಂದ ಅದರ ಏಜನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದರಿಂದ ನಮಗೆ ಗೊತ್ತಾಗುತ್ತೆ ನಮಗೆ ಹಳೆ ಕಲ್ಲು ಸಿಕ್ಕಿರೋದು 4.5 ಬಿಲಿಯನ್ ಇಯರ್ಸ್ ಎಗೋ ಹಳೆ ಕಲ್ಲು. ಇದರಿಂದ ನಮಗೆ ಅರ್ತಿನ ಏಜ್ 4.5 ಬಿಲಿಯನ್. ಫ್ಯಾಕ್ಟ್ ನಂಬರ್ 2, ಅರ್ತಿನ ಆವ್ರೇಜ್ ಟೆಂಪ್ರೇಚರ್ 16 ಡಿಗ್ರಿ ಸೆಲ್ಸಿಯಸ್. ಅರ್ಥ ಮೇಲೆ ಭಾಳ ಪ್ಲೇಸಸ್ ಈ ಥರ ಇದೆ, ನಾರ್ಮಲ್ ಪ್ಲೇಸಸ್ಗಿಂತ ಭಾಳ ಡಿಫರ್ ಆಗುತ್ತೆ. 10th July 1913 ಡೆತ್ ವ್ಯಾಲಿ ಸ್ಟೇಟ್ಸ್ ಯುನೈಟೆಡ್ ಸ್ಟೇಟ್ಸ್ ಹೈಯೆಸ್ಟ್ ಟೆಂಪ್ರೇಚರ್ ರೆಕಾರ್ಡ್ ಆಗಿದೆ, 56.7 ಡಿಗ್ರಿ ಸೆಲ್ಸಿಯಸ್. ಲೋಯೆಸ್ಟ್ ಟೆಂಪರೇಚರ್ನ ಹೇಳಬೇಕು ಅಂದರೆ -89.2 ಡಿಗ್ರಿ ಸೆಲ್ಸಿಯಸ್, ಅದು July 21, 1983 ವಾಸ್ಕೋಟ ಸ್ಟೇಷನ್ ರಷ್ಯಾದಲ್ಲಿ ರೆಕಾರ್ಡ್ ಆಗಿತ್ತು. ಫ್ಯಾಕ್ಟ್ ನಂಬರ್ 3, ಅರ್ತ್ ವಾಸ್ ಬಿಲೀವ್ ಟು ದಿ ಸೆಂಟರ್ ಆಫ್ ದಿ ಯೂನಿವರ್ಸ್. ಮೊದಲು ಹೇಳುತ್ತಿದ್ರು ಅರ್ತ್ ಸೆಂಟ್ರಲ್ಲಿ ಇದೆ, ಸನ್ನು ಮತ್ತು ಬೇರೆ ಪ್ಲಾನೆಟ್ಸ್ ಅರ್ತನ ಸುತ್ತಾಡ್ತಾರೆ. ಇದನ್ನು ಜಿಯೋಮೆಟ್ರಿಕ್ ಮಾಡಲ್ ಅಂತಲೂ ಹೇಳುತ್ತಾರೆ. ಮತ್ತು ಈ ವ್ಯಕ್ತಿ ನಿಕೋಲಸ್ ಕಾಪರ್ನಿಕಸ್ ಹೆಲಿಯೋಸೆಂಟ್ರಿಕ್ ಮಾಡೋಲನ್ನು ಪ್ರಪೋಸ್ ಮಾಡಿದ್ರು. ಇದರ ಪ್ರಕಾರ ಅರ್ತ್ ಮತ್ತು ಬೇರೆ ಪ್ಲಾನೆಟ್ಸ್ ಸನ್ನನ್ನು ಸುತ್ತಾಡ್ತಾರೆ. ಈಗ ಎಲ್ಲರಿಗೂ ಗೊತ್ತು ಹೆಲಿಯೋಸೆಂಟ್ರಿಕ್ ಮಾಡಲ್ ಸರಿ, ಜಿಯೋಮೆಟ್ರಿಕ್ ಮಾಡಲ್ ತಪ್ಪು ಅಂತ. ಫ್ಯಾಕ್ಟ್ ನಂಬರ್ 4, ದಿ ರೊಟೇಷನ್ ಆಫ್ ದಿ ಅರ್ತ್ ಗ್ರ್ಯಾಜುಲಿ ಸ್ಲೋವಿಂಗ್ ಡೌನ್. ಅರ್ತಿನ ರೊಟೇಷನ್ ಸ್ಪೀಡ್ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ನಾವು ಡಿ ಆಕ್ಸಲೇಷನ್ ರೇಟ್ ಪ್ರಕಾರ ಮಾತಾಡಬೇಕಂದರೆ 17 ms/100 years. ಯಾಕೆ ಅರ್ತ್ ಸ್ಪೀಡ್ ಕಡಿಮೆಯಾಗುತ್ತಿದೆ? ಯಾಕೆ ಅಂದರೆ ಅರ್ತ್ ಮೂನಿಂದ ನಿಧಾನವಾಗಿ ದೂರ ಹೋಗ್ತಿದೆ ಅಟ್ ದಿ ರೇಟ್ ಆಫ್ 3.78 cm/year. ಇದರ ಪ್ರಕಾರ ಅರ್ತ್ ಮೂನಿಂದ ಎಷ್ಟು ದೂರ ಹೋಗುತ್ತೋ ರೊಟೇಷನ್ ಅಷ್ಟೇ ಸ್ಲೋ ಆಗುತ್ತೆ. 3.78 cm/year ಕೇಳಿಸೋಕ್ಕೆ ಭಾಳ ಕಡಿಮೆ ಅನಿಸಿದೆ. ಇದು ಯಾಕೆ ಅಮೇಝಿಂಗ್ ಅಂತ ಹೇಳುತ್ತೇನೆ. ಸುಮಾರು 458 ಕೋಟಿ ವರ್ಷಗಳ ಹಿಂದೆ ಯಾವಾಗ ಚಂದ್ರ ಹೊಸದಾಗಿತ್ತೋ ಆವಾಗ ಚಂದ್ರ ಅರ್ಥದಿಂದ ಭಾಳ ಹತ್ರ ಇತ್ತು. ಪ್ರತಿ ದಿಸಕ್ಕೆ ಬರೀ 6 ಗಂಟೆ ಇರುತ್ತಿತ್ತು. ಸುಮಾರು 458 ಕೋಟಿ ವರ್ಷಗಳ ಆದ ಮೇಲೆ ಚಂದ್ರ ದೂರ ಹೋಗಿದೆ. ಚಂದ್ರ ಎಷ್ಟು ದೂರ ಹೋಗುತ್ತಿದೆಯೋ ಅರ್ಥಿನ ಸ್ಪೀಡ್ ಹಾಗೆ ಕಡಿಮೆಯಾಗುತ್ತಿದೆ. ಇವತ್ತಿಗೆ ಒಂದು ದಿಸಕ್ಕೆ 24 ಗಂಟೆ ಇದೆ. ಸುಮಾರು 400 ಕೋಟಿ ವರ್ಷಗಳ ಆದ ಮೇಲೆ 24 ಗಂಟೆ ಬದಲು 25 ಗಂಟೆ ಇರುತ್ತದೆ. ಫ್ಯಾಕ್ಟ್ ನಂಬರ್ 5, ದಿ ರೆವಲ್ಯೂಷನ್ ಸ್ಪೀಡ್ ಆಫ್ ದಿ ಅರ್ತ್. ನಿಮಗೆ ಎಲ್ಲರಿಗೂ ಗೊತ್ತು ಅರ್ತ್ ಸನ್ ಇನ್ನು 4 ಕಡೆಯನ್ನು ಸುತ್ತಾಡುತ್ತದೆ. ಇದರ ರೆವಲ್ಯೂಷನ್ ಸ್ಪೀಡ್ ಗೊತ್ತಾ? 30 ಕಿಲೋಮೀಟರ್ ಪರ್ ಸೆಕೆಂಡ್. ನೀವು ನನ್ನ ವಿಡಿಯೋ ನೋಡೋಷ್ಟು ಟೈಮಲ್ಲಿ 6120 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀರಾ. ಅಮೇಝಿಂಗ್. ಅಮೇಝಿಂಗ್ ಮಾತು ಏನು ಅಂದರೆ ಅರ್ತ್ ಮಾತ್ರ ಅದರ ಪಾಡಿಗೆ ಸುತ್ತಲ್ಲ, ಅದರ ಜೊತೆಗೆ ನಿಮಗೂ ಸುತ್ತಾಡಿಸ್ತದೆ. ನೀವು 30 ಕಿಲೋಮೀಟರ್ ಪರ್ ಸೆಕೆಂಡು ಟ್ರಾವೆಲ್ ಮಾಡಿದ್ದೀರಾ, ನಿಮಗೆ ಫೀಲ್ ಆಗುತ್ತಿಲ್ಲ ಅಷ್ಟೇ. ದಟ್ಸ್ ಅಮೇಝಿಂಗ್ ಫ್ಯಾಕ್ಟ್ ಅಬೌಟ್ ಅರ್ತ್. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ಮೇಲೆ ಹೊಸ ಹೊಸ ಕಾಂಟೆಂಟ್ ಬರ್ತಿರುತ್ತೆ, ಹೊಸ ಹೊಸ ನಾಲೆಜ್ ಬರ್ತಿರುತ್ತೆ. ನಿಮ್ದೇನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ.